ಇಂಡಿಯಾದ ಸ್ಟಾರ್ ಬ್ಯಾಟರ್ ಸೂರ್ಯಕುಮಾರ್ ಯಾದವ್ ಪ್ರವಾಸಿ ದಕ್ಷಿಣ ಆಫ್ರಿಕಾ ವಿರುದ್ಧದ ಟಿ20 ಕ್ರಿಕೆಟ್ ಸರಣಿಯಲ್ಲಿ ಮಿಂಚಿನ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ದಾರೆ. ಸರಣಿಯ ಎರಡನೇ ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ ಮಿಂಚಿನ ಬ್ಯಾಟಿಂಗ್ ನಡೆಸಿ ಕೇವಲ 22 ಎಸೆತಗಳಲ್ಲಿ ತಲಾ 5 ಫೋರ್ ಹಾಗೆ ಸಿಕ್ಸರ್ಗಳೊಂದಿಗೆ 61 ರನ್ಗಳನ್ನು ಚಚ್ಚಿ ಭಾರತ ತಂಡದ ಗೆಲುವಿನ ರೂವಾರಿ ಅನ್ನಿಸಿಕೊಂಡರು. ಈ ಬಗ್ಗೆ ಮಾತನಾಡಿರೋ ದಕ್ಷಿಣ ಆಫ್ರಿಕಾದ ಮಾಜಿ ದಿಗ್ಗಜ ವೇಗದ ಬೌಲರ್ ಮಖಾಯಾ ಆಂಟನಿ, ಟೀಂ ಇಂಡಿಯಾದ ಮಿಸ್ಟರ್ 360 ಡಿಗ್ರಿ ಬ್ಯಾಟರ್ ಸೂರ್ಯಕುಮಾರ್ ಯಾದವ್ ಅವರ ಅಬ್ಬರಕ್ಕೆ ಬ್ರೇಕ್ ಹಾಕೋದ್ರ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಹರಿಣ ಪಡೆಯ ಬೌಲರ್ಗಳಿಗೆ ಭಾರತ ತಂಡದ ಸ್ಟಾರ್ ಬ್ಯಾಟರ್ನನ್ನ ಕಟ್ಟಿಹಾಕುವ ವಿಧಾನವನ್ನ ತಿಳಿಸಿಕೊಟ್ಟಿದ್ದಾರೆ. ನಾನು ಸಂಪೂರ್ಣವಾಗಿ ವಿಭಿನ್ನವಾಗಿ ಆಲೋಚನೆ ಮಾಡಿದ್ದೀನಿ. ಇಲ್ಲಿ ನನ್ನನ್ನು ನಾನು ಬೌಲರ್ಗಳ ಜಾಗದಲ್ಲಿ ಇಟ್ಟು ಈ ಮಾತನ್ನು ಹೇಳ್ತಾ ಇದ್ದೀನಿ. ನಮ್ಮ ಬೌಲರ್ಗಳ ಯೋಜನೆ ಇಲ್ಲಿ ಕೆಲಸ ಮಾಡಲೇ ಇಲ್ಲ. ನಾನೇನಾದರೂ ಸೂರ್ಯ ಅಬ್ಬರಕ್ಕೆ ಬ್ರೇಕ್ ಹಾಕೋದಕ್ಕೆ ಟ್ರೈ ಮಾಡಿದರೆ ನನ್ನ ಲೆಂತ್ ಕಡೆಗೆ ಹೆಚ್ಚು ಗಮನ ಕೊಡ್ತಾ ಇದೆ. ಲೆಂತ್ನಲ್ಲಿ ಹೊಂದಾಣಿಕೆ ತಂದು ಸೂರ್ಯಕುಮಾರ್ ಹೆಚ್ಚು ರನ್ ಗಳಿಸದೇ ಇರೋ ಹಾಗೆ ಎಚ್ಚರಿಕೆ ವಹಿಸ್ತಾ ಇದ್ದೆ. ಆದರೆ ನಮ್ಮ ಬೌಲರ್ಗಳಿಂದ ಇದು ಸಾಧ್ಯ ಆಗೇ ಇಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಮನಸ್ಥಿತಿ ತುಂಬಾನೇ ಇಂಪಾರ್ಟೆಂಟ್. ಒಳ್ಳೆ ಲೆಂತಲ್ಲಿ ಆಫ್ ಸ್ಟಂಪ್ನಿಂದ ಆಚೆಗೆ ಬೌಲಿಂಗ್ ಮಾಡಬೇಕು. ಇಲ್ಲಿ ಭಾರತ ತಂಡದ ಬೌಲರ್ಗಳನ್ನ ಹಾಗೆ ದಕ್ಷಿಣ ಆಫ್ರಿಕಾದ ಬೌಲರ್ಗಳನ್ನ ಕಂಪೇರ್ ಮಾಡಿ ಮಾತನಾಡಬೇಕು. ಭಾರತೀಯ ಬೌಲರ್ಗಳು ಪವರ್ ಪ್ಲೇನಲ್ಲಿ ಕಂಡುಕೊಂಡ ಲೈನ್ ಅಂಡ್ ಲೆಂತ್ ಬ್ಯಾಟರ್ಗಳ ಮನದಲ್ಲಿ ಕನ್ಫ್ಯೂಷನ್ ಉಂಟು ಮಾಡುತ್ತೆ. ಚೆಂಡು ಸ್ವಿಂಗ್ ಆಗ್ತಿದ್ದ ಕಾರಣ ಆಕ್ರಮಣಕಾರಿ ಆಟ ಆಡಬೇಕೆ ಅಥವಾ ಎಚ್ಚರಿಕೆಯಿಂದ ಆಡಬೇಕಾ ಅನ್ನೋದು ಬ್ಯಾಟರ್ಗಳಿಗೆ ತಿಳಿಲಿಲ್ಲ ಅಂತ ಹೇಳಿದ್ದಾರೆ. ದಕ್ಷಿಣ ಆಫ್ರಿಕಾದ ಬೌಲರ್ಗಳು 7-8 ಸ್ಟಂಪ್ ನೇರದಲ್ಲಿ ಬೌಲಿಂಗ್ ಮಾಡ್ತಾ ಇದ್ರು. ಇದರಿಂದ ಚೆಂಡು ಸ್ವಿಂಗ್ ಆಗುತ್ತಾ ಅಥವಾ ನೇರವಾಗಿ ನುಗ್ಗುತ್ತಾ ಅನ್ನೋದನ್ನ ತಿಳಿಸೋದು ಈಸಿ ಆಗ್ತಾ ಇತ್ತು. ಇದನ್ನ ದಕ್ಷಿಣ ಆಫ್ರಿಕಾದ ವೇಗಿಗಳು ಮೊದಲು ಅರ್ಥ ಮಾಡ್ಕೋಬೇಕು. ಯಾವ ವಿಕೆಟ್ ನೇರವಾಗಿ ಬೌಲಿಂಗ್ ಮಾಡಬೇಕು ಅನ್ನೋದನ್ನ ಅರಿಬೇಕು. ಈ ಮೂಲಕ ಎದುರಾಳಿ ಬ್ಯಾಟರ್ಗಳ ಅಬ್ಬರಕ್ಕೆ ಬ್ರೇಕ್ ಹಾಕೋದಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ. ಈ ಟ್ರಿಕ್ಸ್ ಅನ್ನ ಇವತ್ತು ಸೂರ್ಯಕುಮಾರ್ ಯಾದವ್ ವಿರುದ್ಧ ದಕ್ಷಿಣ ಆಫ್ರಿಕಾದ ಬೌಲರ್ಗಳು ಇಂಪ್ಲಿಮೆಂಟ್ ಮಾಡ್ಕೊಳ್ತಾರಾ? ಒಂದ್ ವೇಳೆ ಹಾಗಾದ್ರೆ ಸೂರ್ಯಕುಮಾರ್ ಅಬ್ಬರ ಇವತ್ತು ದಕ್ಷಿಣ ಆಫ್ರಿಕಾ ಮುಂದೆ ನಡೆಯೋದಿಲ್ವಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಕಳೆದ ಟಿ20 ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ರು. ಟೀಂ ಇಂಡಿಯಾ ಬೃಹತ್ ಮೊತ್ತ ಕಲೆ ಹಾಕುವಲ್ಲಿ ಇವರ ಕೊಡುಗೆ ತುಂಬಾನೇ ಇತ್ತು. ಸೊ ಇವತ್ತು ಏನಾಗಬಹುದು? ಸೂರ್ಯಕುಮಾರ್ ಕಟ್ಟಿ ಹಾಕೋದಕ್ಕೆ ದಕ್ಷಿಣ ಆಫ್ರಿಕಾದ ಬೌಲರ್ಗಳು ಯಾವ ರೀತಿ ಮಾಸ್ಟರ್ ಪ್ಲಾನ್ ಮಾಡ್ತಾರೆ? ವೈಟ್ ಅಂಡ್ ಸೀ.